ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಒಂದು ಸಭೆಯನ್ನು ಕರೆದಿದ್ದರು ಆ ಸಭೆಗೆ ನಾವು ಹಾಜರಾಗಿ ಈಗ ಹೊರಗೆ ಬಂದಿದ್ದೇವೆ ನಮ್ಮ ನಿಲುವು ಅಚಲ ಅನ್ನೋದನ್ನ ನಾವು ಹೇಳಿದೆವೆ ಇಲ್ಲಿರುವಂತ ಜಿಲ್ಲಾಡಳಿತ ವೈಫಲ್ಯವನ್ನು ತೋರಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಇಲ್ಲಿರುವಂತ ಪೊಲೀಸ್ ಆಯುಕ್ತರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರ ಕಾರ್ಯಕ್ರಮ ಇರೋದರಿಂದ ಬಂದೋಬಸ್ತಿ ಮತ್ತು ಸೆಕ್ಯೂರಿಟಿ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ತಮ್ಮ ಅಸಮರ್ಥ್ಯವನ್ನು ವ್ಯಕ್ತಪಡಿಸಿದರು ನಾವು ಕೊಟ್ಟಂತ ಮನವಿಗೆ ತಾವು ಉತ್ತರವನ್ನು ಕೊಡಿ ನೀವು ಏನು ಕೊಡ್ತೀರಿ ಕೊಡಿ ಅನ್ನೋದನ್ನ ನಾವು ಈ ಒಳಗಾಗಿ ಹೇಳಿದ್ವಿ ಅವರು ಲಿಖಿತವಾಗಿ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದರು ನಿಮ್ಮ ಮನವಿಯನ್ನು ವಾಪಸ್ ತಗೊಳ್ಳ್ರಿ ಅಂತ ಹೇಳಿದರು ಬಂದೋಬಸ್ತಿ ಕಾರಣ ಒಡ್ಡಿ ನಾವು ತಗೊಳ್ಳೋದಿಲ್ಲ ನೀವು ಅದಕ್ಕೆ ಏನಾದರೂ ಏನು ಉತ್ತರ ಕೊಡ್ತೀರಿ ನೀವು ಲಿಖಿತವಾಗಿ ನಮಗೆ ಉತ್ತರ ಕೊಡಿ ಅದರ ಮುಂದೆ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ನಾವು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಮ್ಮ ನಿಲುವನ್ನು ತಿಳಿಸಿದ್ದೇವೆ ನಿರ್ಧಾರ ನಮ್ಮ ಹಿರಿಯರ ಜೊತೆ ಮಾತಾಡಿ ನಾವು ನಿರ್ಧಾರ ತಗೊಳ್ಳೋರಿದ್ದೇವೆ ನಮ್ಮ ಒತ್ತಾಯ ಇದೆ ಕಡೆಗೆ ಒಂದು ದಿವಸ ಆದರೂ ನೀವು ನಮಗೆ ಪರವಾನಗಿ ಕೊಡ್ರಿ ಅಂತೇಳಿ ನಮ್ದು ನಿರ್ಧಾರ ಅಚಲ ಇದೆ ದೇಶದ ಪ್ರಧಾನಮಂತ್ರಿಗಳು ಬರೋದ್ರಿಂದ ಸ್ವಲ್ಪ ಅಸಮಾಧಾನವನ್ನು ಅಸಮರ್ಥವನ್ನು ಅವರು ಹೇಳಿದ್ದಾರೆ ಅವರು ಏನು ಉತ್ತರ ಕೊಡ್ತಾರೆ ನೋಡ್ಕೊಂಡು ನಾವು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಅವರು ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರು ಉತ್ತರ ಏನು ಕೊಡ್ತಾರೆ ನೋಡಿಕೊಂಡು ಮುಂದಿನ ನಾವು ಕಡೆಗೆ ಒಂದು ದಿವಸ ಆದರೂ ನಮಗೆ ಕಾಮಣ್ಣನ ಪ್ರತಿಮೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲು ಅನುಮತಿ ಕೊಡ್ರಿ ಕಡೆಗೆ ಒಂದು ದಿವಸ ಆದರೂ ಕೊಡಿ ಅಂತ ನಾವು ಕೇಳಿದ್ದೇವೆ ಯಾವ ದಿವಸ ಕೊಡ್ತಾರೋ ಅವ್ರು ಯಾವ ದಿವಸ ಕೊಡ್ತಾರೋ ಅವತ್ತಿನ ದಿವಸ ನಾವು ಮಾಡ್ತೇವೆ ಅವ್ರು ಏನು ಉತ್ತರ ಕೊಡ್ತಾರೆ ಅದನ್ನ ನೋಡ್ಕೊಂಡು ನಾವು ಮುಂದಿನ ತೀರ್ಮಾನವನ್ನು ತಗೊಳ್ತೀವಿ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀರಿ ಸರ್ ಮಾಡೇ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ತಗೊಂಡಿದ್ದೀವಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ಏನು ನಮ್ಮ ಒಂದು ಪಾಲಿಕೆಗೆ ಒಂದು ಅಪ್ಲಿಕೇಶನ್ ಬಂದಿರುತ್ತೆ ರಾಣಿ ಚೆನ್ನಮ್ಮ ಮೈದಾನ ಗಜಾನನ ಉತ್ಸವ ಮಹಾಮಂಡಳಿ ಕಡೆಯಿಂದ ಹುಬ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಹೋಳಿ ಹುಣ್ಣಿಮೆ ಪ್ರಯುಕ್ತ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಕುರಿತು ಅಂತ ಹೇಳಿ ಅವರೊಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ 7ನೇ ತಾರೀಕು ಇದೇ ತಿಂಗಳು 7ನೇ ತಾರೀಕು ಕೊಟ್ಟಿರ್ತಾರೆ ಸೊ ಅದಾದ ನಂತರ ಪೂಜ್ಯ ಮಹಾಪೌರರು ಸಹ ಇದ್ರ ಬಗ್ಗೆ ಒಂದು ಸೂಚನೆ ನೀಡಿರ್ತಾರೆ ಈ ರೀತಿ ಪರ್ಮಿಷನ್ ನೋಡಿ ಅಂಥೇಳಿ ಈಗೇನಂತಂದರೆ ಒಂದು ಹೋಳಿ ಹುಣ್ಣಿಮೆ ಈಗಾಗಲೇ ಹುಣ್ಣಿಮೆ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಅದು ಮುಗಿದೋಗಿದೆ ಆ್ಯಂಡ್ ಎರಡನೇ ವಿಷಯ ಏನು ಅಂತಂದರೆ ತಮಗೆಲ್ಲರಿಗೂ ತಿಳಿದಿದೆ ಇದೇ ತಿಂಗಳು ಮಾರ್ಚ್ 12ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು IIT ಉದ್ಘಾಟನೆ ಕಾರ್ಯಕ್ರಮಕ್ಕೂ ಸಹ ಇಲ್ಲಿ ಬರ್ತಾ ಇದ್ದಾರೆ ಸೊ ಈ ರೀತಿ ಒಂದು ನಾವು ಲಾಸ್ಟ್ ಟೈಮ್ ಸಹ ಪರ್ಮಿಷನ್ ಕೊಡಬೇಕಾದ್ರೆ ನಮ್ಮ ಮೇಲಿನ ಅಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ಆಯುಕ್ತರವ್ರ ಜೊತೆ ಒಂದು ಚರ್ಚೆ ಮಾಡಿ ಒಂದು ಪರ್ಮಿಷನ್ ಕೊಟ್ಟಂಥ ವಿಷಯ ಸೊ ಈ ಬಾರಿ ಒಂದು ಚರ್ಚೆಯಲ್ಲಿ ನಾವು ತೊಡಗಿಕೊಟ್ಟಾಗ ಅದೇ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಗಲಿ ವ್ಯವಸ್ಥೆ ಆಗಲಿ ಮಾಡ್ಕೊಳ್ಳಿಕ್ಕೆ ಈ ರೀತಿ ಈ ಸತಿ ಎಲ್ಲ ನಮ್ಮ ಒಂದು ಫೋರ್ಸಸ್ ಏನಿದೆ ಅದನ್ನು ಮುಖ್ಯವಾಗಿ IIT ಬಳಸ್ಕೊಳ್ತಿರೋದ್ರಿಂದ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಕಷ್ಟ ಆಗ್ತದೆ ವ್ಯವಸ್ಥೆ ಮಾಡ್ಕೊಳ್ಳೋದು ಅಂತ ಹೇಳಿ ಅವರು ಹೇಳಿರ್ತಾರೆ ಆ ಒಂದು ಕಾರಣದಿಂದ ಈಗ ಈ ಒಂದು ಅಪ್ಲಿಕೇಶನ್ ಏನಿದೆ ಈ ಒಂದು ಅಪ್ಲಿಕೇಶನ್ನ ಈ ಒಂದು ಹಂತದಲ್ಲಿ ನಾವು ಪರಿಗಣಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇವತ್ತು ಅವ್ರಿಗೂ ಸಹ ಕರೆದು ಒಂದು ಮೀಟಿಂಗ್ ಮಾಡಿ ತಿಳಿಸಿದ್ರು ಅವ್ರು ಮಾತು ಬಂದ್ರೆ ಇಟ್ಟೇ ಇಡ್ತೀವಿ ಪರ್ಮಿಷನ್ ಕೊಡಬೇಕು ಅಂತ ಹೇಳ್ತಾರೆ ಇಲ್ಲ ಈಗ ನೋಡಿ ಅದು ಒಂದು ಪಾಲಿಕೆ ಜಾಗ ಸೊ ಅಲ್ಟಿಮೇಟ್ಲಿ ಅದು ಪಾಲಿಕೆ ಜಾಗ ಆಗಿರೋದ್ರಿಂದ ಅಲ್ಲಿ ಪರ್ಮಿಷನ್ ಕೊಡೋದು ಬಿಡೋದು ಅದು ಪಾಲಿಕೆ ಒಂದು ನಿರ್ಧಾರಕ್ಕೆ ಬಿಟ್ಟಿರ್ತದೆ ಸೊ ಅವ್ರಿಗೆ ಈಗಾಗಲೇ ನಾವು ತಿಳಿಸಿ ಕನ್ವಿನ್ಸ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸೊ ಸರ್ ಪಾಲಿಕೆಯಲ್ಲಿ ದಂದು ನೀತಿ ಇದೆ ನಿಮ್ಮ ಮೇಯರ್ ಪರ್ಮಿಷನ್ ಕೊಡ್ತಾರೆ ನೀವು ಪರ್ಮಿಷನ್ ಕೊಡೋದು ಯಾಕೆ ದಂದು ನೀತಿ ಹಾಕ್ಸ್ತಾರೆ ದಂದು ನೀತಿ ಅಲ್ಲ ಸಿ ಈಗ ನೋಡಿ ಮೇಯರ್ ಅವರು ಸಹ ಎಲ್ಲ ಒಂದು ಚುನಾಯಿತ ಅಭ್ಯರ್ಥಿಗಳ ಜೊತೆ ಚರ್ಚೆ ಮಾಡಿ ಅವರ ಒಂದು ಅಭಿಪ್ರಾಯ ತಿಳಿಸಿರ್ತಾರೆ ಎಕ್ಸಿಕ್ಯೂಟಿವ್ ಆಗಿ ಫೈನಲ್ ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಮಾಡಬೇಕಾಗಿರುವಂಥದ್ದು ಮಾನ್ಯ ಆಯುಕ್ತರು ಯಾರಿರ್ತಾರೆ ಅವ್ರಿಗೆ ಇರುತ್ತದೆ ಸೊ ಹಾಗಾಗಿ ನಾವು ಬರೀ ಒಂದು ಡಿಸಿಷನ್ ತೊಗೊಳ್ಬೇಕಾದ್ರೆ ಅದ್ರ ರಿಪರ್ಕಷನ್ಸ್ ಏನು ಮತ್ತು ಅದರಿಂದ ಏನಾಗುತ್ತೆ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಾಗತ್ತೆ ಪ್ರತಿ ಸತಿ ನಾವು ಈ ಥರ ಇಂಥ ಒಂದು ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ನಮ್ಮ ಮೇಲಿನ ಅಧಿಕಾರಿಗಳಾಗಿರ್ಬೋದು ನಮ್ಮ ಜೊತೆ ನಾವು ಕೆಲಸ ಮಾಡುವಂಥ ಪೊಲೀಸ್ ಆಯುಕ್ತರ ಜೊತೆ ಕೆಲಸ ಅಂದರೆ ಚರ್ಚೆ ಮಾಡಿ ನಿರ್ಧಾರಗಳು ತೊಗೊಳ್ಬೇಕಾಗ್ತದೆ ಈ ಒಂದು ಹಂತದಲ್ಲಿ ಒಂದು ಬಂದೋಬಸ್ತ್ ಆಗಿರ್ಬೋದು ಅಥವಾ ಪೊಲೀಸಲ್ಲಿ ಬೇಕಾಗಿರುವಂಥ ಕಾನೂನು ಸುವ್ಯವಸ್ಥೆ ಒಂದು ಕ್ರಮಗಳಾಗಿರ್ಬೋದು ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳಿರ್ತಾರೆ ಕಾರ್ಯಕ್ರಮ ಇರೋದ್ರಿಂದ IIT ಕಾರ್ಯಕ್ರಮ ಇರೋದ್ರಿಂದ ಆ ಒಂದು ಕಾರಣಕ್ಕೋಸ್ಕರ ಈ ಸತಿ ಅದನ್ನು ಪರಿಗಣಿಸಿದೆ ಸರ್ ಗಣಪತಿಗೆ ಅನುಮತಿ ಕೊಡುವಾಗ ತಾವೇ ಹೇಳಿದ್ರಿ ಸರ್ ಒಂದು ಬಾಡಿ ಇದೆ ಆದ್ರೆ ಏನ್ ಹೇಳುತ್ತೆ ಅದ್ರಂಗೆ ನಾ ಕೇಳ್ತೀನಿ ಅಂತ ಬಟ್ ಈ ವಿಚಾರದಲ್ಲಿ ನೀವು ಯಾಕೆ ಸ್ವತಂತ್ರ ಸಿ ನೋಡಿ ಈಗ ಬಾಡಿ ಬಾಡಿ ಏನ್ ಹೇಳುತ್ತೆ ಕೇಳಬೇಕು ಅಂತ ಏನು ಇಲ್ಲ ಅಂದ್ರೆ ನಮಗೆ ಇಲ್ಲ ಇಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಒಂದು ಬಾಡಿಯಲ್ಲಿ ಡಿಸ್ಕಸ್ ಮಾಡಿ ಮೇಯರ್ ಹೇಳಿದ್ರೆ ಪರ್ಮಿಷನ್ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಲೀಗಲ್ ಇಂಪ್ಲಿಮೆಂಟ್ ಅಲ್ಲಿ ಕಾರ್ಪೊರೇಷನ್ ಜಾಗ ಇರೋದ್ರಿಂದ ಪರ್ಮಿಷನ್ ಕೊಡ್ಲಿಕ್ಕೆ ಅದೇ ಲೀಗಲ್ ಇಂಪ್ಲಿಮೆಂಟ್ ಇಲ್ಲ ಬಟ್ ಆದ್ರೆ ಈ ಸತಿ ನಮ್ಗೆ ಸಮಸ್ಯೆ ಆಗಿರುವಂತದ್ದು ಏನು ಅಂತಂದ್ರೆ
ಹನ್ನೆರಡನೇ ತಾರೀಕು ಕಾರ್ಯಕ್ರಮ ಇರೋದ್ರಿಂದ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಲಾಸ್ಟ್ ಟೈಮ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಗಣೇಶನ್ ಕೂಡಿಸುವಂಥ ಸಂದರ್ಭದಲ್ಲಿ ಯಾವಾಗ ಅಪ್ಲಿಕೇಶನ್ ಬಂತು, ಎಷ್ಟು ದಿನದಿಂದ ನಾವು ತಯಾರಿಗಳು ಮಾಡ್ಕೊಂಡ್ವಿ ಅಂತ ಹೇಳಿ. ಬಟ್ ಈ ಸತಿ ಏಳನೇ ತಾರೀಕು ಪರ್ಮಿಷನ್ ಕೊಟ್ಟರೆ ನಾವು ಅದನ್ನೇ ಹೇಳಿದ್ವಿ, ಈ ಥರ ಅಟ್ಲೀಸ್ಟ್ ನಮಗೆ ಅಪ್ಲಿಕೇಶನ್ ಬೇಗ ಕೊಟ್ಟರೆ ನಾವು ಮೇಲೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ, ನಾವು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅಥವಾ ಬೇರೆ ಕಡೆಯಿಂದ ಒಂದು ಪೊಲೀಸ್ ಭದ್ರತೆಗೆ ಸಿಬ್ಬಂದಿಗಳನ್ನ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಏಳನೇ ತಾರೀಕು ಕೊಟ್ಟಿದ್ದೀರಿ ನೀವು, ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳಿದ್ದೀವಿ. ಸರ್ ಇದನ್ನು ಹೆಂಗೆ ತಮ್ಗೆ ಹೆಂಗೆ ಬೇಕಂಗೆ ರೂಲ್ಸ್ ಮಾಡ್ಕೋಬೋದು ಅಥವಾ ಹೆಂಗೆ ಸರ್ ಇದ್ಗಾಬೋದ ವಿಚಾರದಲ್ಲಿ? ಇಲ್ಲ, ಈಗ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹೆಂಗೆ ಬೇಕು ಹೆಂಗೆ ಅಂತ ರೂಲ್ಸ್ ಇಲ್ಲ. ನಾನು ಈವಾಗಲೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕಾರ್ಪೊರೇಷನ್ ಜಾಗ ಇದೆ, ಅಲ್ಲಿ ಯಾವುದೇ ರೀತಿ ಲೀಗಲ್ ಇಂಪಿಡಿಮೆಂಟ್ ಇಲ್ಲ ಒಂದು ಆಚರಣೆ ಮಾಡಲಿಕ್ಕೆ. ಬಟ್ ಒಂದೇನು ಅಂತಂದರೆ, ನಮಗೆ ಕಾರ್ಪೊರೇಷನ್ದು ಈಗ ನೀವು ನೆಹರು ಮೈದಾನದಲ್ಲಿ ಏನೋ ಒಂದು ಮಾನದಂಡಗಳನ್ನ ಉಪಯೋಗಿಸ್ತೀವೋ ಅದೇ ರೀತಿ ಮಾನದಂಡಗಳನ್ನ ಈದ್ಗಾ ಮೈದಾನಿಗೂ ಉಪಯೋಗಿಸ್ತೀವಿ. ಸೊ ಇವತ್ತಿನ ದಿನ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಬೇಕಾಗಿತ್ತು, ಅಲ್ಲಿ ಸಿಬ್ಬಂದಿಯ ಕೊರತೆ ಇರೋದ್ರಿಂದ ನಾವು ಈ ಸತಿ ಅದನ್ನು ಆಗೋದಿಲ್ಲ, ಪರಿಗಣಿಸ್ಲಿಕ್ಕೆ ಬರೋದಿಲ್ಲ ಅಂತ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿದ್ದೀವಿ. ಅಲ್ಲ, ಈಗ ಮೇಯರ್ ಅವರು ಅವರ ಒಂದು ಅಭಿಪ್ರಾಯನ ತಮಗೆ ತಿಳಿಸಿದ್ದಾರೆ. ಈಗ ನಾವು ನಿನ್ನೆ ಪೂರ್ತಿ ದಿನ ಕಾರ್ಯಕ್ರಮ, ಅಲ್ಲಿ ಏನು ಐ ಐ ಟಿ ಕಾರ್ಯಕ್ರಮ ಇದೆ ಅದರಲ್ಲಿ ತಯಾರಿಯಲ್ಲಿ ತೊಡಗಿರ್ತೀವಿ. ಬಂದು ನೋಡಿದಂಥ ಸಂದರ್ಭದಲ್ಲಿ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ, ಈ ರೀತಿ ಒಂದು ಈ ಸತಿ ಏನಿದೆ ಎಲ್ಲ ನಮ್ಮ ಎನರ್ಜಿ ಫೋಕಸ್ಸು ಅಲ್ಲಿರಬೇಕಾದ್ರೆ ಇಲ್ಲಿ ಮಾಡೋ ವ್ಯವಸ್ಥೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳೋದು ನಿಮಿತ್ತ ನಾವು ಈ ರೀತಿ ಪರಿಗಣಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರನ್ನ ಸಹ ಕರೆದು ಇವತ್ತು ಸಭೆ ಮಾಡಿನೇ ಹೇಳಿ ಕಳಿಸಿದ್ದೀವಿ. ಸರಿ, ಈಗ ಅವಾಗ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಅಡಚಣೆ ಆಗಿರಲಿಲ್ಲ, ಏನು ಅಂತ ಸಮಸ್ಯೆಗಳಾಗಿರಲಿಲ್ಲ, ಈಗ ಆಗ್ತದೆ ಅಂತ ನೀವ್ ಯಾಕೆ ನಿರೀಕ್ಷಿಸ್ತಾ ಇಲ್ಲ? ಮುಂಜಾಗ್ರತಾ ಕ್ರಮಗಳು ತಗೊಳ್ಳಬೇಕಲ್ವಾ? ಇಲ್ಲ ನೋಡಿ, ಮುಂಜಾಗ್ರತಾ ಕ್ರಮಗಳು ಯಾವಾಗ್ಲೂ ತಗೊಂಡಿದ್ವಿ, ಇವಾಗ್ಲೂ ತಗೊಳ್ಬೇಕು. ರಾಜಕೀಯ ನಾಯಕರ ಕೈಗೊಂಬೆಯಾಗಿ ಯಾವ ರೀತಿ ಹೇಳ್ತಾ ಇದ್ದೀರಿ? ಈ ರೀತಿ ಈಗ ಮೋದಿ ಅವರು ಬರೋ ಹಿನ್ನೆಲೆಯಲ್ಲಿ ರದ್ದು ಮಾಡಿದ ಕೆಲವು ನಾಯಕರು ನಿಮಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇರುತ್ತೆ. ಇಲ್ಲ, ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈಗ ನಾವು ಅವ್ರಿಗೆ ಒಂದು ಹಿಂಬರ ಕೊಡ್ತೀವಿ. ಯಾವ ಒಂದು ರೀತಿಯಲ್ಲಿ ಅವ್ರಿಗೆ ನಾವು ಯಾವ ಒಂದು ಕಾರಣದ ಮೇಲೆ ನಾವು ಅದನ್ನು ಈ ರೀತಿ ಪನಗಣಿಸಿಲ್ಲ ಅಂತ ಹೇಳಿ ಅದ್ರ ಮೇಲೆ ಸ್ಪಷ್ಟವಾಗಿ ನಾವು ಬರಿತೀವಿ. ಯಾವುದೇ ರೀತಿಯ ಒಂದು ಪೊಲಿಟಿಕಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಲಿ ಮತ್ತೊಬ್ಬರಾಗಲಿ ನನಗೆ ಫೋನ್ ಮಾಡಿಲ್ಲ. And we have discussed with all the senior officials and we have taken a decision. ಅಲ್ಲ ಸರ್, ಈಗ ತಯಾರಿಗೆ ಏನೇನು ಮಾಡ್ಕೊಳ್ಬೇಕಾಗಿತ್ತಾಗಿದ್ದರೆ ನೀವು ಈಗ ಮೊದಲೇ ಕೊಟ್ಟಿದ್ರೆ ಏನು ತಯಾರಿ ಮಾಡ್ಕೊಳ್ತಿದ್ರೆ, ಎಷ್ಟು ಪೊಲೀಸ್ ಬಂದೋಬಸ್ತ್ ಬೇಕಾಗ್ತಿತ್ತಾಗಿದ್ದರೆ? ಸರ್, ಯು ವುಡ್ ಲೈಕ್ ಟು ಕಮೆಂಟ್? ನೋ ನೋ, ಅದರಲ್ಲಿ ನೋಡಿ, ಅದು ಸ್ವಲ್ಪ ಮುಂಚೆ ಅವರು ಹೇಳಿಬಿಟ್ಟಿದ್ರೆ ಎಷ್ಟು ಪೊಲೀಸ್ ಬೇಕು, ಯಾವ ಜಾಗೆಗೆ ಎಷ್ಟು ಡಿಪ್ಲಾಯ್ಮೆಂಟ್ ಹಾಕಬೇಕು, ಅಟ್ಲೀಸ್ಟ್ ಒಂದು 10 ದಿವಸ ಟೈಮ್ ಬೇಕಾಗತ್ತೆ. ನಾವು ನಮ್ಮ ಹೆಡ್ ಕ್ವಾರ್ಟರ್ಗೆ ಕೇಳಬೇಕಾಗತ್ತೆ ಎಷ್ಟು ಕ್ಯೂ ಆರ್ ಟಿ ಬೇಕು, ಎಷ್ಟು ರಿಸರ್ವ್ ಫೋರ್ಸ್ ಬೇಕು, ಎಷ್ಟು ಸ್ಟ್ರೈಕಿಂಗ್ ಫೋರ್ಸ್ ಬೇಕು, ಬೇರೆ ಬೇರೆ ಥರ ಫೋರ್ಸ್ಗೆ ಬೇಕಾಗಿರುವಂಥ ಅವಶ್ಯಕತೆ ಬಿಲ್ತಿತ್ತು. ಮತ್ತು ಎಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾ ಎಲ್ಲಿಗೆ ಹಾಕಬೇಕು, ಎಷ್ಟು ಡ್ರೋನ್ ಕ್ಯಾಮ್ರಾಗಳು ಹಾಕಬೇಕು, ಸೊ ಎಲ್ಲ ಬೇರೆ ಬೇರೆ ಥರ ಸಂದರ್ಭದಕ್ಕೆ ಬರ್ತಿತ್ತು. ಆ ನಿಟ್ಟಿನಲ್ಲಿ ನಮಗೆ ಟೈಮ್, ಒಂದು ಕಾಲಾವಕಾಶ ಅದು ಅವಶ್ಯಕತೆ ಇರ್ತದೆ, ಆ್ಯಂಡ್ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಷನ್ ಅವಶ್ಯಕತೆ ಇರ್ತದೆ. ಶಾರ್ಟ್ ಟೈಮಲ್ಲಿ ವಿದಿನ್ ಒನ್ ಡೇ, ವಿದಿನ್ 2 ಡೇಸ್ ಅದು ಮಾಡುವಂಥದ್ದು, ಆ ಥರ ಇಟ್ಸ್ ಅ ಬಿಗ್ ಸಿಟಿ, ಆ ಥರ ಬಂದೋಬಸ್ತ್ ಮಾಡಲಿಕ್ಕೆ ಬಹುಶಃ 1 or 2 ಡೇಸಲ್ಲಿ ಸಾಧ್ಯ ಆಗುವುದಿಲ್ಲ. ಈಗ ನೀವು ಶಾಂತಿ ಸಭೆಯನ್ನು ಮಾಡಿದ್ದೀರಿ ಸರ್, ಶಾಂತಿ ಸಭೆ ಮಾಡಿದ್ದೀರಿ, ಈಗ ಈಗ ನೋಡಿ, ಅವರು ಅವರ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದನ್ನ ರಿಜೆಕ್ಟ್ ಅಥವಾ ಅವ್ರಿಗೆ ಪರಿಗಣಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅವ್ರು ಸಾಮಾನ್ಯವಾಗಿ ಬೇಜಾರಾಗೋದು ಸಂಗತಿ ಇದ್ದಿದೆ. ಬಟ್ ನಾವು ಹೇಳಿದ್ವಲ್ಲ, ಆಸ್ ಅನ್ ಆಫೀಸರ್ ಕನ್ಸಲ್ಟಿಂಗ್ ವಿತ್ ಆಲ್ ದ ಸೀನಿಯರ್ ಅಫೀಷಿಯಲ್ಸ್ ಯು ಹ್ಯಾವ್ ಟೇಕನ್ ದಿಸ್ ಡಿಸಿಷನ್. ಅವ್ರನ್ನೂ ಸಹ ಕರೆದು ಅವ್ರಿಗೂ ಒಂದು ಕನ್ವಿನ್ಸ್ ಮಾಡಿನೇ ಕಳಿಸಿದ್ವಿ. ನೋಡಿ, ಅದು ಏನೇನಿದೆ ಅದನ್ನು ಕೂಡ ಪರಿಗಣಿಸಿಕೆ ತಗೊಂಡು ನಾವು ಅದಕ್ಕೆ ನೋಡಬೇಕು. ನಾನು ಅದೇ ಹೇಳ್ತಾ ಇದೀವಲ್ಲ, ಒಂದು ದಿನ ಅಷ್ಟೇ, ಒಂದು ಕ್ಷಣ ಅಷ್ಟೇ, ಒಂದು 3 ದಿನ ಅಷ್ಟೇ. ಸೊ ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕಾಗಿರೋದು, ಅದು ಒಂದು ದಿನಕ್ಕೆ ಸಂಬಂಧ ಇಲ್ಲ. ಅದಕ್ಕೆ 10 ದಿನಕ್ಕೆ 10 ಪಟ್ಟು ಬಂದೋಬಸ್ತ್ ಬೇಕಾಗಲ್ಲ, ಅದು ಬಂದೋಬಸ್ತ್ ಅಷ್ಟೇ ಬೇಕಾಗತ್ತೆ. ಎಷ್ಟು ದಿನಕ್ಕೆ ಎಷ್ಟು ಕ್ಷಣಕ್ಕೆ ಬೇಕು ಅಂತ ಅಂದಾಗ ಅದಕ್ಕೆ ಅಡ್ವಾನ್ಸ್ ಆಗಿ ಸ್ವಲ್ಪ ಪೂರ್ವ ಸಿದ್ಧತೆ ಮಾಡಬೇಕಾಗಿರೋದು. ಅದು ಇಲ್ಲಿ ಈಗ ಕೊನೆ ಕ್ಷಣ ಕೊಡೋದ್ರಿಂದ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ನೋಡಬೇಕಾಗ್ತದೆ ಅವತ್ತಿನ ದಿನ ಏನು ಪರಿಸ್ಥಿತಿ ಇರ್ತದೆ, ಯಾವೊಂದು ಕಾರಣಕ್ಕೆ ಹೇಳ್ತಾ ಇದ್ದಾರೆ, ಮತ್ತು ನಾವುಗಳು ಯಾವ ರೀತಿ ಒಂದು ಕರಾರುಗಳು ಮತ್ತು ಪ್ರತಿಯೊಂದಕ್ಕೂ ಕರಾರು ಹಾಕಿ ನಾವು ಕೊಡ್ತೀವಿ, ಅದನ್ನು ಅವತ್ತಿನ ದಿನ ನಾನು ಮಾತಾಡ್ತೀನಿ. ಈ ಚೆನ್ನಮ್ಮ ಮೇದಾನಕ್ಕೆ ಬದಲಾಯ್ತಾ ಸರ್? ಇಲ್ಲ ನೋಡಿ, ಅದಕ್ಕೊಂದು ಪ್ರೊಸೀಜರ್ ಇದೆ, ದಯವಿಟ್ಟು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ನನಗೆ ವಿನಂತಿ ಮಾಡ್ಕೊಳ್ತೀನಿ. ಈಗ ಏನು ಒಂದು ಹೆಸರು ಬದಲಾವಣೆ ಬಗ್ಗೆ ಈಗ ನಮಗೆ
ಒಂದು ಪ್ರೊಸೀಜರ್ ಇದೆ, ಗೌರ್ಮೆಂಟ್ ಸರ್ಕ್ಯುಲರ್ ಇದೆ, ನಾನು ಶೇರ್ ಮಾಡ್ತೀನಿ. ಅದರಲ್ಲಿ ಯಾವ ರೀತಿ ಅಂತಂದರೆ ಟರಾವ್ ಏನಾಗುತ್ತೆ ನಮ್ಮ ಒಂದು ಸಾಮಾನ್ಯ ಸಭೆಯಲ್ಲಿ, ಅದಾದ ನಂತರ ಒಂದು ನಾವು ಅಬ್ಜೆಕ್ಷನ್ಸ್ ಕರಿಬೇಕು. ಆ ಒಂದು ಅಬ್ಜೆಕ್ಷನ್ಸ್ ಕರೆದಾದ ನಂತರ ಬಂದಿರೋಂಥ ಅಬ್ಜೆಕ್ಷನ್ಸ್ಗಳನ್ನ ಮತ್ತೆ ಜಿ ಬಿ ಎಲ್ ಇಟ್ಟು ಅಲ್ಲಿ ಜಿ ಬಿ ಎಲ್ ಏನು ಡಿಸೈಡ್ ಮಾಡ್ತಾರೋ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಸರ್ಕಾರ ಅದನ್ನು ಒಪ್ಪಿದ ನಂತರ ಯಾವ ರೀತಿ ಅದನ್ನು ನಿರ್ಧಾರ ತೊಗೊಂಡಿದ ನಂತರ ಅದು ಹೆಸರು ಚೇಂಜ್ ಆಗುತ್ತೆ. ಆ ಒಂದು ಅಬ್ಜೆಕ್ಷನ್ಸ್ ಕರೆಯುವಂಥ ಒಂದು ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ, ಅದನ್ನು ಕಂಪೈಲ್ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕಳಿಸ್ಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ನಾನು ನಿಮ್ಮ ಮಾಹಿತಿ ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮ್ಮ ಝೋನಲ್ ಆಫೀಸ್ಗೆ ಬಂದಿರ್ತದೆ, ಅದನ್ನು ನಾನು ನಿಮಗೆ ಕೊಡ್ತೀನಿ. ಸರಿ, ನೀವು ಒಟ್ಟು ಪರ್ಮಿಷನ್ ಕೊಡ್ಲಿಕ್ಕೆ ತಯಾರಿದ್ರಿ ಪಾಲಿಕೆಯಿಂದ, ಬಂದೋಬಸ್ತಿನ ಸಮಸ್ಯೆಯಿಂದ ಕೊಡೋಕ್ಕಾಗಿಲ್ಲ ಅಷ್ಟೇ. ಒಂದು ಹೇಳ್ತೀನಿ ಕೇಳಿ, ಅದೇ ಈ ಒಂದು ಏನು ಅಪ್ಲಿಕೇಶನ್ ಬಂದಿತ್ತು ಅದನ್ನು ನಾವು ಕೂಲಂಕುಷವಾಗಿ ನೋಡಿದಂಥ ಸಂದರ್ಭದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ಅಂತ ಇರ್ತದೆ. ಹುಣ್ಣಿಮೆ ಈಗಾಗಲೇ ಮುಗಿದೋಗಿದೆ, ಲೇಟ್ ಆಗಿಬಿಟ್ಟಿದೆ, ಅಪ್ಲಿಕೇಶನ್ ಕೊಟ್ಟು ಲೇಟ್ ಆಗಿದೆ, ಇನ್ಫ್ರಕ್ಚುಯಸ್. ಎರಡನೇದೇನು ಅಂತಂದ್ರೆ, ಅಲ್ಲ ನಿಮ್ದು ಕ್ಲಿಯರ್ ಮಾಡ್ತೇನೆ ನಾನು, ಈ ತಾಂತ್ರಿಕ ಕಾರಣ ನೀವು ಕೊಡೋದ್ರಾಗ ಅರ್ಥ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಹೋಳಿ ರಂಗಪಂಚಮಿ ಆಚರಣೆ ಮಾಡೋದು ಮತ್ತು ಕಾಮನ್ನನ್ನು ಕೂಡಿಸೋ ಕಾಮನ್ ಪ್ರತಿಷ್ಠಾಪನೆ ಯಾವತ್ತು ಮಾಡ್ತಾರೆ ಇನ್ಮೇಲೆ? ಅಲ್ಲ ನೀವು ಹೇಳಿ ನನಗೆ, ಯಾವತ್ತು ಪ್ರತಿಷ್ಠಾಪನೆ ಇಲ್ಲಿ ಹುಬ್ಳಿಯಲ್ಲಿ ಯಾವಾಗ ಮಾಡ್ತಾರೆ ಸರ್? ಯಾವತ್ತು ಹುಬ್ಳಿಯಲ್ಲಿ ನಡೆದ ಇನ್ಮೇಲೆ? ಅಲ್ಲ ಪ್ರತಿಷ್ಠಾಪನೆ ಯಾವತ್ತು ಪ್ರತಿಷ್ಠಾಪನೆ ಮಾಡ್ತಾರೆ? ಪ್ರತಿಷ್ಠಾಪನೆ ಬೇರೆ, ಆಚರಣೆ ಬೇರೆ. ನೋಡಿ ಹೇಳ್ತೀನಿ, ಅದಕ್ಕೆ ಒಂದು ಲೇಟ್ ಆಗಿದೆ ಅಪ್ಲಿಕೇಶನ್, ಇನ್ನೊಂದು ಆ ಕಾರಣನೂ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎರಡನೇ ಕಾರಣ ಏನು ಅಂತಂದ್ರೆ, ಸೂಕ್ತ ಒಂದು ಪೊಲೀಸ್ ಬಂದೋಬಸ್ತ್ ನಾನು ಸರ್ ಜೊತೆ ಮಾತಾಡಿದಾಗ ಇವಾಗೆಲ್ಲ ಅಲ್ಲಿ ಫೋರ್ಸಸ್ ಡೈವರ್ಟ್ ಮಾಡಿರ್ಬೇಕಾದ್ರೆ ಇಲ್ಲಿ ಒಂದು ಸೂಟಬಲ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಸರ್ ಹೇಳ್ತೀನಿ. ಸೊ ಒಂದು ಕಾರಣಕ್ಕಿಂತ ಎರಡೂ ಒಂದು ಕಾರಣದಿಂದ ನಾವು ಇವತ್ತಿನ ದಿನ ಅದನ್ನು ಒಬ್ಜೆಕ್ಟ್ ನಾವು ಇಬ್ಬರ ಕೊಡ್ತೀನಿ ಅವ್ರಿಗೆ. ಟೈಮ್ ಬಾಂಡಿಂಗ್ ಇಲ್ಲ, ಕೊಡ್ತೀನಿ ನಾನು ಆದಷ್ಟು ಬೇಗ ಕೊಡ್ತೀನಿ. ನೀವು ಬಿಟ್ರೆ ನಾನು ಇವಾಗ ಕೊಡ್ತಾ ಇದ್ದೀನಿ.